ಹೆಲೋ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಕನ್ನಡ ಮಾಹಿತಿ ಚಾನಲ್ಗೆ ಸ್ವಾಗತ ಗೆಳೆಯರೆ ಬನ್ನಿ ಇವತ್ತಿನ ಟಾಪ್ ನ್ಯೂಸ್ ಅದೇ ರೀತಿ ಹತ್ತು ಬ್ರೇಕಿಂಗ್ ನ್ಯೂಸ್ಗಳು ಬಂದಿದ್ದಾವೆ ಭಾರತಕ್ಕೆ ಕರ್ನಾಟಕಕ್ಕೆ ಎಲ್ಲ ಮಾಹಿತಿ ನೋಡೋದಕ್ಕಿಂತ ಮೊದಲು ದಯವಿಟ್ಟು ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ನೀವು ಕ್ಲಿಕ್ ಮಾಡಿ ಹಾಗೂ ಬೆಲ್ ಐಕಾನ್ ಕೂಡ ಒತ್ತಿ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಗೆಳೆಯರೆ ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಅದಕ್ಕಿಂತ ಮೊದಲು ನಿಮಗೇನಾದರೂ ಜ್ಯೋತಿಷ್ಯದ ಪರಿಹಾರಗಳು ಅಥವಾ ಸಲಹೆಗಳು ಬೇಕಾಗಿದ್ರೆ ಚಂದ್ರಶೇಖರ ಗುರುಜಿಯವರಿಗೆ ನೀವು ಕರೆ ಮಾಡಿ ಮಾತನಾಡಬಹುದು ಗುರುಜಿಯವರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಇದೆ ಜ್ಯೋತಿಷದ ಪರಿಹಾರಗಳಿಗೆ ನೀವು ಗುರುಜಿಯವರಿಗೆ ಕರೆ ಮಾಡಿ ಮಾತನಾಡಬಹುದು ಗೆಳೆಯರೆ ಬನ್ನಿ ಮೊದಲನೇ ಒಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಕೊರೋನಾ ಲಸಿಕೆ ಪಡೆದವರಲ್ಲೂ ಕೂಡ ಸೋಂಕು ಹೆಚ್ಚಾಗ್ತಾ ಇದೆ ಎಂದು ಅಮೆರಿಕದ ವಿಜ್ಞಾನಿಗಳು ಹೇಳಿದ್ದಾರೆ ಹೌದು ಫ್ರೆಂಡ್ಸ್ ಕೊರೋನಾ ಡೆಲ್ಟಾ ವೇರಿಯಂಟ್ ನಿಂದಾಗಿ ಮೂರನೇ ಅಲೆ ಸೋಂಕು ಏಳಬಹುದು ಅಂತ ತಜ್ಞರು ಹೇಳಿದ್ದಾರೆ ಲಸಿಕೆ ಪಡೆದರೂ ಪಡೆದಿಲ್ಲ ಅಂದ್ರೂ ಕೂಡ ಕೊರೋನಾ ಸೋಂಕು ದಾಖಲಾಗ್ತಾ ಇದೆ ಕೋವಿಡ್ ಲಸಿಕೆ ಪಡೆದವರಿಗೆ ಮತ್ತೆ ಸೋಂಕು ಕಾಣಿಸದು ಕಾಣಿಸದರೂ ಕೂಡ ಅದರ ಪರಿಣಾಮ ತುಂಬಾ ಕಡಿಮೆ ಇರುತ್ತೆ ಎಂದು ಈಗಾಗಲೇ ತಜ್ಞರು ಹೇಳಿದ್ದಾರೆ ಆದರೂ ಕೂಡ ಲಸಿಕೆ ಪಡೆದವರಲ್ಲೂ ನಿಧಾನವಾಗಿ ಸೋಂಕಿನ ಪ್ರಮಾಣ ಅಚ್ಚರಿಯ ರೀತಿಯಲ್ಲಿ ಹೆಚ್ಚಾಗ್ತಾ ಇದೆ ಎಂದು ಈಗಾಗಲೇ ಅಮೆರಿಕದ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಇದೀಗ ಡೆಲ್ಟಾ ವೈರಸ್ ಕಾರಣವು ಅಥವಾ ಲಸಿಕೆ ಪಡೆದಾಯಿತು ಇನ್ನೇನು ತೊಂದರೆ ಇಲ್ಲ ಅಂತ ಜನರು ಕೊರೋನಾ ಮಾರ್ಗಸೂಚಿ ಮರೆತು ಹೊರಗಡೆ ಓಡಾಡುತ್ತಿರುವುದು ಕಾರಣವೋ ಎಂಬುದು ತಿಳಿದು ಬಂದಿಲ್ಲ ಒಟ್ಟಾರೆ ಹೇಳೋದಾದ್ರೆ ಲಸಿಕೆ ಪಡೆದ ನಂತರವೂ ಕೂಡ ಸೋಂಕು ಅಮೆರಿಕದಲ್ಲಿ ಹೆಚ್ಚಾಗಿದೆ ಆದರೆ ನಮ್ಮ ಭಾರತದಲ್ಲಿ ಲಸಿಕೆ ಪಡೆದವರಲ್ಲಿ ಸೋಂಕು ಕಂಡು ಬಂದರೂ ಕೂಡ ಯಾವುದೇ ರೀತಿ ತೊಂದರೆ ಆಗಿಲ್ಲ ಆಸ್ಪತ್ರೆಗೆ ಸೇರುವಂತಹ ಕಾರಣಗಳು ಬಂದೇ ಇಲ್ಲ ಗೆಳೆಯರೆ ಈಗಾಗಲೇ ನಮ್ಮ ಭಾರತದಲ್ಲಿ ಎಂಬತ್ತೆಂಟು ಸಾವಿರಕ್ಕೂ ಹೆಚ್ಚು ಜನರಿಗೆ ಲಸಿಕೆ ಪಡೆದುಕೊಂಡಿದ್ರೂ ಕೂಡ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ ಆದರೆ ಅವರಿಗೆ ಹೆಚ್ಚು ತೊಂದರೆ ಆಗಿಲ್ಲ ಎಂಬುದು ತಿಳಿದು ಬಂದಿದೆ ಇದು ಒಂದು ದೊಡ್ಡ ಸುದ್ದಿಯಾಗಿದೆ ಗೆಳೆಯರೆ ಲಸಿಕೆ ಬಗ್ಗೆ ಆದರೆ ಅಮೆರಿಕದ ತಜ್ಞರು ಆ ರೀತಿ ವರದಿ ಕೊಟ್ಟಿರುವುದು ಶಾಕ್ ಕೊಟ್ಟಿದೆ ಇನ್ನೊಂದು ಕಡೆಗೆ ಡೆಲ್ಟಾ ವೇರಿಯಂಟ್ನಿಂದಾಗಿ ಕೊರೋನಾ ಮೂರನೇ ಅಲೆ ಏಳಬಹುದು ಎಂಬುವ ತಜ್ಞರ ವಾದಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕಿದೆ ಅಮೆರಿಕದ ವರದಿಯಿಂದ ಮತ್ತು ಗೆಳೆಯರೆ ಮೊದಲಿಗಿಂತ ಹೆಚ್ಚು ಮಾರಕವಾಗಲಿದೆ ಅಂತೆ ಕೊರೋನಾ ಹೌದು ಕೋವಿಡ್ ನೈನ್ಟೀನ್ ಬದಲಾಗಿ ಕೋವಿಡ್ ಟ್ವೆಂಟಿ ಟೂ ಭಯ ಶುರುವಾಗಿದೆ ಹೌದು ಕೋವಿಡ್ ನೈನ್ಟೀನ್ ಅಂದರೆ ಕೊರೋನಾ ವೈರಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಿರೋದು ಆದರೆ ಈ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಕೊರೋನಾ ವೈರಸ್ ರೂಪಾಂತರಗೊಂಡು ರೂಪಾಂತರಗೊಂಡು ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಅಪಾಯದ ಮಟ್ಟ ತಲುಪಲಿದೆ ಅಂತೆ ಇನ್ನು ಮುಂದಿನ ದಿನಗಳಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದು ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ ಗೆಳೆಯರೆ ಬನ್ನಿ ಈಗ ಮತ್ತೊಂದು ಟಾಪ್ ನ್ಯೂಸ್ ಏನಂತಾನು ಕೂಡ ನೋಡೋಣ ಡಿಗ್ರಿ ಮೊದಲ ವರ್ಷದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಟ್ಯಾಬ್ ವಿತರಣೆ ಮಾಡಲಾಗುತ್ತೆ ಎಂದು ಬಸವರಾಜ ಬೊಮ್ಮಾಯಿ ಅವರು ಘೋಷಣೆ ಮಾಡಿದ್ದಾರೆ ಹೌದು ಗೆಳೆಯರೆ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಇದು ಒಂದು ಬಂಪರ್ ಸುದ್ದಿ ಅಂತ ಹೇಳಬಹುದು ಸೆಕೆಂಡ್ ಪಿಯುಸಿ ಪಾಸ್ ಆದ ವಿದ್ಯಾರ್ಥಿಗಳು ಡಿಗ್ರಿ ಕಾಲೇಜಿಗೆ ಅಡ್ಮಿಷನ್ ಪಡೆದುಕೊಂಡಾಗ ಮೊದಲ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಟ್ಯಾಬ್ ವಿತರಣೆ ಮಾಡಲಾಗುತ್ತೆ ಎಂದು ಬಸವರಾಜ ಬೊಮ್ಮಾಯಿ ಅವರು ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ಮಾಡುವಾಗ ಘೋಷಣೆ ಮಾಡಿದ್ದಾರೆ ಆದರೆ ಈ ಒಂದು ವಿದ್ಯಾರ್ಥಿಗಳಿಗೆ ಟ್ಯಾಬ್ಲೆಟ್ ಸಿಗುತ್ತೆ ಆದರೆ ಯಾವ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ ಕೇವಲ ಇಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಅಡ್ಮಿಷನ್ ತೆಗೆದುಕೊಳ್ಳೋರಿಗೆ ಮಾತ್ರ ಹೌದು ಸರ್ಕಾರಿ ಕಾಲೇಜುಗಳಲ್ಲಿ ಪ್ರಥಮ ಡಿಗ್ರಿ ವರ್ಷದ ವಿದ್ಯಾರ್ಥಿಗಳಿಗೆ ಪ್ರಥಮ ವರ್ಷದ ಡಿಗ್ರಿ ವಿದ್ಯಾರ್ಥಿಗಳಿಗೆ ಮಾತ್ರ ಸರ್ಕಾರಿ ಕಾಲೇಜುಗಳಲ್ಲಿ ಮಾತ್ರ ಈ ಒಂದು ಟ್ಯಾಬ್ ವಿತರಣೆ ಮಾಡಲಾಗುತ್ತೆ ಎಂದು ಬಸವರಾಜ ಬೊಮ್ಮಾಯಿ ಅವರು ಘೋಷಣೆ ಮಾಡಿದ್ದಾರೆ ಇನ್ನೊಂದು ಕಡೆಗೆ ನಮ್ಮ ಕರ್ನಾಟಕದಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಟ್ವೆಂಟಿ ಟ್ವೆಂಟಿ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಅಧಿಕೃತವಾಗಿ ಜಾರಿಗೆ ಬಂದಿದೆ ಈ ವರ್ಷದಿಂದಲೇ ಜಾರಿಗೆ ಬಂದಿರೋದ್ರಿಂದ ಹೊಸ ರೀತಿಯ ಒಂದು ಅಡ್ಮಿಷನ್ಗಳನ್ನು ಕೂಡ ಓಪನ್ ಮಾಡಲಾಗ್ತಾ ಇದೆ ಇಂಜಿನಿಯರಿಂಗ್ ಸೇರಿದಂತೆ ಎಲ್ಲ ಕೋರ್ಸ್ ಗಳನ್ನ ಕನ್ನಡ ಭಾಷೆಯಲ್ಲೂ ಕೂಡ ಕಲಿಯಬಹುದು ಫೈವ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಎಂಬುವ ಹೊಸ ರೀತಿಯ ಶಿಕ್ಷಣ ನೀತಿ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ ಮೂವತ್ತೈದು ವರ್ಷದ ಬಳಿಕ ಶಿಕ್ಷಣ ಕ್ಷೇತ್ರದಲ್ಲಿ ಭಾರಿ ಬದಲಾವಣೆ ತರಲಾಗಿದೆ ಕರ್ನಾಟಕದಲ್ಲಿ ಅದರಲ್ಲೂ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿ ಶಿಕ್ಷಣ ನೀತಿ ಜಾರಿಯಾಗಿರೋದು ಕರ್ನಾಟಕ ರಾಜ್ಯದಲ್ಲಿ ಮೊದಲು ಅಂತ ಇಲ್ಲಿ ಹೇಳ್ಬೋದು ಗೆಳೆಯರೆ ಬನ್ನಿ ಈಗ ಮತ್ತೊಂದು ಟಾಪ್ ನ್ಯೂಸ್ ಏನಂತ ನೋಡೋಣ ಗೆಳೆಯರೆ ಬಸವರಾಜ ಬೊಮ್ಮಾಯಿ ಅವರು ಕೊರೋನಾ ಟಾಸ್ಕ್ ಫೋರ್ಸ್ ರಚನೆ ಮಾಡಲಿದ್ದಾರೆ ಹೌದು ಗೆಳೆಯರೆ ಆಗಸ್ಟ್ ಮೂವತ್ತಕ್ಕೆ ಸರ್ಕಾರ ಈಗ ಸಚಿವರ ಸಭೆ ಕೂಡ ಕರೆದಿದ್ದಾರೆ ಅದೇ ರೀತಿ ಕೊರೋನಾ ಕಾರ್ಯಪಡೆ ತಜ್ಞರ ಸಭೆ ಕೂಡ ಕರೆದಿದ್ದಾರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಕೊರೋನಾ ಮೂರನೇ ಅಲೆ ಬರಬಹುದು ಎಂಬ ಎಚ್ಚರಿಕೆ ತಜ್ಞರು ನೀಡಿದ್ದಾರೆ ಈ ಹಿನ್ನೆಲೆ ಮುಂದೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಈ ತಿಂಗಳ ಆಗಸ್ಟ್ ಮೂವತ್ತರಂದು ತಜ್ಞರು ಮತ್ತು ಕೋವಿಡ್ ಕಾರ್ಯಪಡೆ ಸದಸ್ಯರ ಸಭೆಯನ್ನು ಕರೆಯಲಾಗುತ್ತೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಿಳಿಸಿದ್ದಾರೆ ಗೆಳೆಯರೆ ಹೌದು ಫ್ರೆಂಡ್ಸ್ ನಮ್ಮ ಕರ್ನಾಟಕದಲ್ಲಿ ಈಗ ಜಾರಿ ಇರುವ ನಿಯಮದಲ್ಲಿ ಮತ್ತೆ ಬದಲಾವಣೆ ಆಗುವುದು ಗ್ಯಾರಂಟಿ ಕೊರೋನಾ ಮೂರನೇ ಅಲೆ ಭೀತಿ ಇರೋದ್ರಿಂದ ಸರ್ಕಾರ ಮತ್ತಷ್ಟು ಕಠಿಣ ರೂಲ್ಸ್ಗಳು ಅಂದರೆ ಕರ್ನಾಟಕಕ್ಕೆ ಮತ್ತಷ್ಟು ಟಫ್ ರೂಲ್ಸ್ಗಳು ಜಾರಿ ಮಾಡ್ತಾರ ಅಥವಾ ಈಗಿದ್ದ ನಿಯಮಗಳನ್ನೇ ಮತ್ತೊಮ್ಮೆ ಯಥಾವತ್ತಾಗಿ ಜಾರಿ ಮಾಡ್ತಾರ ಅಥವಾ ಮತ್ತೆ ಸ್ವಲ್ಪ ನಿಯಮಗಳನ್ನ ಸಡಲಿಗೆ ಮಾಡ್ತಾರ ಎಲ್ಲವನ್ನೂ ಕೂಡ ಆಗಸ್ಟ್ ಮೂವತ್ತರವರೆಗೂ ಕಾದು ನೋಡಬೇಕಾಗಿದೆ ಸೆಪ್ಟೆಂಬರ್ ಒಂದರಿಂದ ಕರ್ನಾಟಕಕ್ಕೆ ಮತ್ತೆ ಹೊಸ ರೂಲ್ಸ್ ಗಳು ಕೂಡ ಜಾರಿ ಆಗಲಿದ್ದಾವೆ ಗೆಳೆಯರೆ ಬನ್ನಿ ಆರನೇ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ದೆಹಲಿಗೆ ಭೇಟಿ ನೀಡಲಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೌದು ಗೆಳೆಯರೆ ಸಂಪುಟ ರಚನೆಯಾಗಿದೆ ನಿಗಮ ಮಂಡಳಿ ನೇಮಕ ಕುರಿತು ಚರ್ಚೆ ಮಾಡಲಾಗುತ್ತೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ಇಪ್ಪತ್ತೈದು ಆಗಸ್ಟ್ ಬುಧವಾರ ಒಂದೂವರೆ ಗಂಟೆಗೆ ಫ್ಲೈಟ್ ಮೂಲಕ ಅಂದರೆ ವಿಮಾನದ ಮೂಲಕ ಬಸವರಾಜ ಬೊಮ್ಮಾಯಿ ಅವರು ದೆಹಲಿಗೆ ತೆರಳಲಿದ್ದಾರೆ ಅಂತಾರಾಜ್ಯ ಜಲವಿವಾದ ಕುರಿತು ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಕೃಷಿ ಹಣಕಾಸು ನೀರಾವರಿ ರಕ್ಷಣಾ ಮಂತ್ರಿ ಸಚಿವರನ್ನು ಕೂಡ ಭೇಟಿ ಮಾಡಲಿದ್ದಾರಂತೆ ಬಸವರಾಜ ಬೊಮ್ಮಾಯಿಯವರು ಅಂತಾರಾಜ್ಯ ಜಲ ಜಲವಿವಾದಗಳು ನಿಮಗೆ ಗೊತ್ತಿರಬಹುದು ಈಗಾಗಲೇ ಮೇಕೆದಾಟು ಯೋಜನೆ ತಮಿಳುನಾಡು ಕರ್ನಾಟಕ ನಡುವೆ ವಾಕ್ ಸಮರ ಶುರುವಾಗಿದೆ ಅದೇ ರೀತಿ ಕಾನೂನು ತಜ್ಞರ ಸಭೆಯಲ್ಲೂ ಕೂಡ ಪಾಲ್ಗೊಳ್ಳುವುದಾಗಿ ರಾಜ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರದ ಸಚಿವರನ್ನು ಹೈಕಮಾಂಡ್ ಭೇಟಿ ಮಾಡುವ ಸಲುವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ದೆಹಲಿಗೆ ಹೋಗಲಿದ್ದಾರೆ ಇಪ್ಪತ್ತೈದು ಆಗಸ್ಟ್ ಬುಧವಾರ ಮಧ್ಯಾಹ್ನ ಒಂದೂವರೆ ಗಂಟೆಗೆ ದೆಹಲಿಗೆ ತೆರಳಲಿದ್ದಾರಂತೆ ಗೆಳೆಯರೆ ಬನ್ನಿ ಈಗ ಮತ್ತೊಂದು ಟಾಪ್ ನ್ಯೂಸ್ ಏನಂತ ನೋಡೋಣ ನೀವು ಕೂಡ ಮೊಬೈಲ್ ಬಳಕೆ ಮಾಡ್ತಾ ಇದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಹೌದು ಗೆಳೆಯರೆ ಇದೀಗ ಲಸಿಕೆ ನೀವು ವಾಟ್ಸಪ್ನಲ್ಲೂ ಕೂಡ ಬುಕ್ ಮಾಡಬಹುದು ಕೇಂದ್ರ ಸರ್ಕಾರದಿಂದ ಹೊಸ ಸೌಲಭ್ಯ ಮೊಬೈಲ್ ಬಳಕೆ ಮಾಡೋರು ಬಳಕೆ ಮಾಡ್ತಾ ಇರ್ತೀರಿ ವಾಟ್ಸಪ್ ಬಳಕೆ ಮಾಡುವವರು ಲಸಿಕೆಗಾಗಿ ಇನ್ನು ಲಸಿಕಾ ಕೇಂದ್ರಕ್ಕೆ ಹೋಗಿ ಅಥವಾ ಕೋವಿನ್ ವೆಬ್ಸೈಟ್ ನಲ್ಲಿ ನೋಂದಣಿ ಮಾಡಿಕೊಳ್ಬೇಕಾಗಿಲ್ಲ ಇನ್ನು ಮುಂದೆ ವಾಟ್ಸಪ್ ಮೂಲಕ ಹತ್ತಿರದ ಕೊರೋನಾ ಲಸಿಕೆ ಕೇಂದ್ರ ಹುಡುಕಬಹುದು ಮತ್ತು ಲಸಿಕೆ ಪಡೆಯಲು ನೋಂದಣಿ ಕೂಡ ಮಾಡಿಸಬಹುದು ಹೌದು ಗೆಳೆಯರೆ ಮಂಗಳವಾರ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಮೈ ಗೌರ್ಮೆಂಟ್ ಕೊರೋನಾ ಹೆಲ್ಪ್ ಡೆಸ್ಕ್ ವಾಟ್ಸ್ಆಪ್ ಸಂಖ್ಯೆಯಾದ ಒಂಬತ್ತು ಜೀರೋ ಒಂದು ಮೂರು ಒಂದು ಐದು ಒಂದು ಐದು ಒಂದು ಐದು ಈ ನಂಬರ್ ಸೇವ್ ಮಾಡಿಕೊಂಡು ವಾಟ್ಸ್ಆಪ್ ನಲ್ಲಿ ಬುಕ್ ಸ್ಲಾಟ್ ಎಂದು ಟೈಪ್ ಮಾಡಬೇಕು ಈ ನಂಬರ್ಗೆ ಸಂದೇಶ ಕಳಿಸಿದರೆ ಮೊಬೈಲ್ ನಂಬರ್ಗೆ ಆರು ನಂಬರ್ ಒ ಟಿ ಪಿ ಬರುತ್ತೆ ನಂತರ ಬಳಕೆದಾರರು ದಿನಾಂಕ ಸ್ಥಳ ಲಸಿಕೆ ಪಿನ್ ಕೋಡ್ ಮುಂತಾದ ಮಾಹಿತಿಗಳನ್ನು ನೀಡಬೇಕು ಆಗ ಲಸಿಕೆ ಎಲ್ಲಿ ಲಭ್ಯವಿರುತ್ತೆ ಎಂಬುವ ಮಾಹಿತಿ ಕೂಡ ವಾಟ್ಸ್ಆಪ್ ನಲ್ಲಿ ಸಿಗುತ್ತೆ ಬುಕ್ ಸ್ಲಾಟ್ ಅಂತ ಮಾಡಿದ್ರೆ ನಿಮ್ಮ ಲಸಿಕೆ ಬುಕ್ ಕೂಡ ಆಗುತ್ತೆ ಆನ್ಲೈನ್ ನಲ್ಲಿ ಮೂಲಕವೂ ಕೂಡ ಲಸಿಕೆ ನೋಂದಣಿ ಮಾಡಿಸಬಹುದು ಗೆಳೆಯರೆ ಬನ್ನಿ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಗೆಳೆಯರಿ ನಿಮಗೆ ಗೊತ್ತಿರಬಹುದು ಈಗಾಗಲೇ ನಟಿ ರಾಗಿಣಿ ಮತ್ತು ನಟಿ ಸಂಜನಾ ಅವರಿಗೆ ಡ್ರಗ್ಸ್ ಸೇವನೆ ಮಾಡುವ ಅಭ್ಯಾಸ ಇತ್ತು ಎಂದು ಈಗಾಗಲೇ ಅವರ ವಿರುದ್ಧ ಕೇಸ್ ಕೂಡ ಮಾಡಲಾಗಿತ್ತು ಇದೀಗ ಅವರು ಮತ್ತಷ್ಟು ಸಿಲುಕಿಕೊಂಡಿದ್ದಾರೆ ಹೌದು ನಟಿಯರಾದ ರಾಗಿಣಿ ಮತ್ತು ಸಂಜನಾ ಅವರ ತಲೆ ಕೂದಲು ಪರೀಕ್ಷೆಯಲ್ಲಿ ಡ್ರಗ್ಸ್ ಪತ್ತೆಯಾಗಿದೆ ಬೆಂಗಳೂರು ಪೊಲೀಸರಿಗೆ ಹೈದರಾಬಾದ್ನ ವಿಧಿವಿಜ್ಞಾನ ಲ್ಯಾಬ್ ವರದಿ ಕೊಟ್ಟಿದೆ ಹದಿಮೂರು ಮಂದಿ ವಿರುದ್ಧ ಹೆಚ್ಚುವರಿ ಚಾರ್ಜ್ ಶೀಟ್ ಕೂಡ ದಾಖಲು ಮಾಡಲಾಗಿದೆ ಡ್ರಗ್ಸ್ ಗ್ಯಾಂಗ್ಗೆ ಈಗ ಸಂಕಷ್ಟ ಶುರುವಾಗಿದೆ ಗೆಳೆಯರೆ ಹೌದು ನಟಿಯರಾದ ಸಂಜನಾ ಗಲ್ರಾನಿ ರಾಗಿಣಿ ದಿವೇದಿ ಹಾಗೂ ಅವರ ಸ್ನೇಹ ಬಳಗ ಡ್ರಗ್ಸ್ ಸೇವನೆ ಮಾಡುತ್ತಿತ್ತು ಎಂಬುದು ಅವರ ತಲೆ ಕೂದಲು ಪರೀಕ್ಷೆಯಿಂದ ಸಾಬೀತಾಗಿದೆ ಎಂದು ಹೈದರಾಬಾದ್ ವಿಧಿವಿಜ್ಞಾನ ಪ್ರಯೋಗಾಲಯ ಎಫ್ ವರದಿ ಸಲ್ಲಿಕೆ ಮಾಡಿದೆ ಈ ಮೂಲಕ ರಾಗಿಣಿ ಮತ್ತು ಸಂಜನಾ ಅವರಿಗೆ ಮತ್ತೆ ಜೈಲು ಗತಿ ಅಂತಾನು ಕೂಡ ಒಂದು ಕಡೆಗೆ ಹೇಳಲಾಗ್ತಾ ಇದೆ ಇನ್ನೊಂದು ಕಡೆಗೆ ಅವರ ವಿರುದ್ಧ ಮತ್ತಷ್ಟು ಚಾರ್ಜ್ ಶೀಟ್ಗಳನ್ನು ಕೂಡ ದಾಖಲು ಮಾಡಲಾಗಿದೆ ಫ್ರೆಂಡ್ಸ್ ಬನ್ನಿ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂತ ಕೂಡ ನೋಡೋಣ ಅಫ್ಘಾನಿಸ್ತಾನದಲ್ಲಿ ಆಗುತ್ತಿರುವ ಇತ್ತೀಚಿನ ಬೆಳವಣಿಗೆ ಕುರಿತು ಪ್ರಧಾನಿ ಮೋದಿಯವರು ಮತ್ತು ರಷ್ಯಾದ ಅಧ್ಯಕ್ಷ ಪುಟಿನ್ ಮಂಗಳವಾರ ಫೋನಿನ ಮೂಲಕ ಸಮಾಲೋಚನೆ ನಡೆಸಿದ್ದಾರೆ ನಲವತ್ತೈದು ನಿಮಿಷಗಳ ಕಾಲ ನರೇಂದ್ರ ಮೋದಿಜಿಯವರು ಮತ್ತು ಪುಟಿನ್ ಅವರು ಈಗಾಗಲೇ ಫೋನಿನ ಮೂಲಕ ಸಂಭಾಷಣೆಗಳನ್ನ ಮಾಡಿದ್ದಾರೆ ಗೆಳೆಯರೆ ಮುಖ್ಯ ವಿಚಾರಗಳ ಕುರಿತು ಉಭಯ ದೇಶಗಳ ಒಮ್ಮತದ ನಿರ್ಧಾರ ಕೈಗೊಳ್ಳುವ ತೀರ್ಮಾನ ಕೂಡ ತೆಗೆದುಕೊಂಡಿದ್ದಾರಂತೆ ಈ ಮೂಲಕ ಟ್ವೀಟ್ ಮಾಡಿರುವ ನರೇಂದ್ರ ಮೋದಿಜಿಯವರು ಸ್ನೇಹಿತ ಹಾಗೂ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರೊಂದಿಗೆ ಅಫ್ಘಾನಿಸ್ತಾನದಲ್ಲಿ ಇತ್ತೀಚೆಗೆ ನಡೆದಿರುವ ಬೆಳವಣಿಗೆಗಳ ಕುರಿತು ಚರ್ಚೆ ಕೂಡ ಮಾಡಲಾಗಿದೆ ಎರಡೂ ದೇಶಗಳು ಈ ವಿಚಾರದಲ್ಲಿ ಸಹಮತದೊಂದಿಗೆ ಮುಂದುವರಿಯುವ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ಇನ್ನೊಂದು ಕಡೆಗೆ ಆಗಸ್ಟ್ ಮೂವತ್ತೊಂದರ ಒಳಗೆ ಆಫ್ಟರ್ನಿಂದ ಅಮೆರಿಕ ಸೇನೆ ವಾಪಸ್ ಹೋಗಲಿದೆ ಅಂತೆ ಹೌದು ಫ್ರೆಂಡ್ಸ್ ಉಗ್ರರಿಗೆ ಶಾಕ್ ಕೊಡಲು ಮುಂದಾದ ಅಮೆರಿಕ ತಣ್ಣಗಾಗಿದೆ ತಾಲಿಬಾನ್ ಎಚ್ಚರಿಕೆ ಬೆನ್ನಲ್ಲೇ ಭದ್ರತಾ ದೃಷ್ಟಿಯಿಂದ ಬೈಡನ್ ಅವರು ತಮ್ಮ ಸೇನೆ ವಾಪಸ್ ಮಾಡಲು ನಿರ್ಧಾರ ಮಾಡಿದ್ದಾರೆ ಇದೊಂದು ಇಂಪಾರ್ಟೆಂಟ್ ಮಾಹಿತಿಯಾಗಿತ್ತು ಅಫ್ಘಾನಿಸ್ತಾನದ ಬಗ್ಗೆ ಗೆಳೆಯರೆ ಬನ್ನಿ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ನಮ್ಮ ಭಾರತದಲ್ಲಿ ದಾಖಲೆ ಬರೆದ ಒಂದು ಸಿನಿಮಾ ಅಂತಾನೆ ಹೇಳಬಹುದು ಕೆಜಿಎಫ್ ಸಿನಿಮಾ ಪಾರ್ಟ್ ಒನ್ ತುಂಬಾನೇ ಅದ್ದೂರಿಯಾಗಿ ನಡೆಯಲಾಗಿತ್ತು ಆದ್ರೆ ಇದೀಗ ಕೆ ಜಿ ಎಫ್ ಚಾಪ್ಟರ್ ಟೂ ಕೂಡ ರಿಲೀಸ್ ಮಾಡಲಾಗುತ್ತೆ ಹದಿನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡು ಹೌದು ಗೆಳೆಯರೆ ಹದಿನಾಲ್ಕು ಏಪ್ರಿಲ್ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡು ಹದಿನಾಲ್ಕು ಏಪ್ರಿಲ್ ಸಿನಿಮಾ ಥಿಯೇಟರ್ಗಳಲ್ಲಿ ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾ ಬಿಡುಗಡೆ ಆಗಲಿದೆ ಇಡೀ ನಮ್ಮ ಭಾರತದಲ್ಲೇ ಧೂಳೆಬ್ಬಿಸಿದ ಸಿನಿಮಾ ಅಂತಾನೆ ಹೇಳ್ಬೋದು ಗೆಳೆಯರು ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರೋ ವಿಡಿಯೋ ಕೂಡ ನೀವು ನೋಡಿ ಗೆಳೆಯರಿ ವಿಡಿಯೋದಲ್ಲಿ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಈಗಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರೋ ವಿಡಿಯೋನ ಈಗಲೇ ಎಲ್ಲರೂ ಕೂಡ ನೋಡಿ